ನಮಸ್ಕಾರ ಎಲ್ಲರಿಗೂ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ನಾವು ಮಾಡ್ಯೂ ಸಂಖ್ಯೆ ಮೂರೂರಲ್ಲಿ ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳ ಮೇಲೆ ಉಪನ್ಯಾಸ ಇಪ್ಪತ್ತೆಂಟರಲ್ಲಿದ್ದೇವೆ ಕೊನೆಯ ತರಗತಿಗಳಲ್ಲಿ ಸಾರಾಂಶವಾಗಿ ಈ ಪ್ರಕ್ಷೇಪಗಳೊಂದಿಗೆ ಪ್ರಾರಂಭಿಸಲು ನಾವು ಮೊದಲ ಕೋನ ಪ್ರಕ್ಷೇಪಗಳು ಮತ್ತು ಮೂರನೇ ಕೋನ ಪ್ರಕ್ಷೇಪಗಳ ಬಗ್ಗೆ ಸ್ವಲ್ಪ ವಿಷಯ ಕಲಿತಿದ್ದೇವೆ ಅಲ್ಲಿ ನಾವು ಸುಮಾರು ದೃಷ್ಟಿಕೋನಗಳನ್ನು ಕಲಿತಿದ್ದೇವೆ ಮುಂಭಾಗದ ವೀಕ್ಷಣೆ ಟಾಪ್ ವೀಕ್ಷಣೆಗಳು ಮತ್ತು ಅಡ್ಡ ವೀಕ್ಷಣೆಗಳು ಉದಾಹರಣೆಗೆ ಇಲ್ಲಿ ನಾವು ಮೂರು ಆಯಾಮದ ವಸ್ತುವನ್ನು ಹೊಂದಿದ್ದೇವೆ ಮತ್ತು ಈ ಮೂರು ಆಯಾಮದ ವಸ್ತುವನ್ನು ನಾವು ವಿಭಿನ್ನ ದೃಷ್ಟಿಕೋನಗಳಲ್ಲಿ ಕಂಡುಹಿಡಿಯಲು ಬಯಸುತ್ತೇವೆ ಅವುಗಳಲ್ಲಿ ಒಂದು ಈ ದಿಕ್ಕಿನಲ್ಲಿ ಇದೆ ಇನ್ನೊಂದು ಈ ದಿಕ್ಕಿನಿಂದ ಇನ್ನೊಂದು ಈ ದಿಕ್ಕಿನಿಂದ ಬಂದಿದೆ ನಾವು ಈ ದಿಕ್ಕಿನಿಂದ ಗಮನಿಸುತ್ತಿರುವಾಗ ಯೋಜಿತ ಭಾಗವು ಈ ಸಾಲು ಮತ್ತು ಈ ಸಾಲು ಮತ್ತು ಈ ಅಪಾರದರ್ಶಕ ಸಮತಲಕ್ಕೆ ಇನ್ನೂ ಒಂದು ಲೈನ್ ಪ್ರೊಜೆಕ್ಟರ್ ಇದೆ ಅಂತೆಯೇ ನಾವು ಈ ಲೈನ್ ಅನ್ನು ಮತ್ತು ಈ ಲೈನ್ ನೋಡುತ್ತೇವೆ ನಾವು ಮತ್ತು ಈ ಸಾಲು ಅನ್ನು ನೋಡುತ್ತೇವೆ ನಾವು ಅದನ್ನು ಆ ಸಾಲಿನ ಲಂಬ ಪ್ರೊಜೆಕ್ಷನ್ನಂತೆ ನೋಡುತ್ತೇವೆ ಆದ್ದರಿಂದ ಈ ಸಂಪೂರ್ಣ ಸಾಲು ಲಂಬ ಸಮತಲಕ್ಕೆ ಪ್ರಕ್ಷೇಪಿಸಲಾಗಿದೆ ಮತ್ತೆ ಇದನ್ನು ಲಂಬವಾಗಿ ಪ್ರಕ್ಷೇಪಿಸಲಾಗುತ್ತದೆ ಮತ್ತು ಈ ಲಂಬ ಲೈನ್ನ ಮೇಲೆ ಮತ್ತು ನಾವು ನೋಡುವ ಈ ಲಂಬ ಲೈನ್ನ ಮೇಲೆ ನೋಡುತ್ತೇವೆ ಆದ್ದರಿಂದ ನಾವು ಈ ಪೆಟ್ಟಿಗೆಗಳನ್ನು ಹೋಲಿಸಿದರೆ ಇದು ಈ ಸಾಲಿನ ಒಂದು ಭಾಗ ಮತ್ತು ಬಿ ಭಾಗ ರ ಒಂದು ಭಾಗಕ್ಕೆ ಅನುರೂಪವಾಗಿದೆ ಈ ಭಾಗದ ಬಿ ಯೋಜಿತ ಆವೃತ್ತಿಯ ಭಾಗವಾಗಿದೆ ಆದ್ದರಿಂದ ನಾವು ಸಿ ಅವಿಭಾಜ್ಯ ಎಂದು ನೋಡುತ್ತೇವೆ ಆ ಸಮತಲನ ಯೋಜಿಸಲಾದ ಯಾವುದೇ ದೊಡ್ಡ ಆಯತವನ್ನು ನಾವು ನೋಡುತ್ತೇವೆ ಅಂತೆಯೇ ಇತರ ದೃಷ್ಟಿಕೋನಗಳನ್ನು ನೋಡೋಣ ಉದಾಹರಣೆಗೆ ನಾವು ಮೇಲಿನ ದೃಷ್ಟಿಕೋನದಿಂದ ನೋಡುತ್ತಿದ್ದರೆ ಈ ಸಂಪೂರ್ಣ ಭಾಗವು ಅನ್ನು ಗಮನಿಸುವ ಸ್ಥಿತಿಯಲ್ಲಿ ನಾವು ಇದನ್ನು ಆಯತದಂತೆ ನೋಡುತ್ತೇವೆ ಮತ್ತು ಈ ಇಳಿಜಾರಿನ ಬಗ ನಾವು ಯೋಜಿತ ಆವೃತ್ತಿಯಾಗಿ ಎಂದು ಕಾಣುತ್ತೇವೆ ಆದ್ದರಿಂದ ಇದು ಮುಂಭಾಗದ ದೃಷ್ಟಿಕೋನ ಆಗಿದೆ ಇದು ಉನ್ನತ ದೃಷ್ಟಿಕೋನ ಮತ್ತು ಇದು ಅಡ್ಡ ನೋಟ ಆದ್ದರಿಂದ ಪಕ್ಕದ ನೋಟಕ್ಕಾಗಿ ನಾವು ಎಡ ರಿಂದ ಬಲಕ್ಕೆ ರವರೆಗೆ ಈ ದಿಕ್ಕಿನಲ್ಲಿ ನೋಡುತ್ತಿದ್ದೇವೆ ನಾವು ಅದನ್ನು ಗಮನಿಸುತ್ತಿದ್ದೇವೆ ಆದ್ದರಿಂದ ನಾವು ನೋಡುವ ದೃಷ್ಟಿಕೋನವು ನಾವು ಬೇರೆ ಬಣ್ಣವನ್ನು ಬಳಸೋಣ ಈ ಲಂಬ ಸಾಲು ಮತ್ತು ಈ ಸಾಲಿನೊಂದಿಗೆ ಮ್ಯಾಪ್ ಮಾಡಿದ ಈ ಯಾವುದು ನಾವು ನೋಡುವ ಭಾಗಗಳಾಗಿರುತ್ತವೆ ಆದ್ದರಿಂದ ಮೊದಲ ಆಯತ ಈ ಭಾಗ ಈ ಸಂಪೂರ್ಣ ಭಾಗ ನಾವು ಈ ಸಂಪೂರ್ಣ ದೃಷ್ಟಿಕೋನವನ್ನು ಟ್ರಪೆಜಿಯಂ ರಂತೆ ನೋಡುತ್ತೇವೆ ನಾವು ಈ ಸಂಪೂರ್ಣ ವೀಕ್ಷಣೆಗಳನ್ನು ಹೊಂದಿಸುತ್ತಿದ್ದರೆ ಬಹುಶಃ ಮುಂಭಾಗದ ವೀಕ್ಷಣೆಯ ಮೇಲಿನ ದೃಷ್ಟಿಕೋನವನ್ನು ಎಡ ದಿಕ್ಕಿನಿಂದ ನಾವು ಬಲ ದಿಕ್ಕಿನಲ್ಲಿ ನೋಡುತ್ತಿದ್ದೇವೆ ಆದ್ದರಿಂದ ಬದಿಯ ವೀಕ್ಷಣೆ ನಾವು ಪಡೆಯುತ್ತಿದ್ದರೆ ನಾವು ಮೊದಲ ಕೋನ ಪ್ರೊಜೆಕ್ಷನ್ ತಂತ್ರ ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಅದನ್ನು ಪಡೆಯುವ ವಿಷಯ ಇದು ಕಳೆದ ತರಗತಿಯಲ್ಲಿ ನಾನು ಈ ಮೂರು ಆಯಾಮದ ಚಿತ್ರವನ್ನು ಪ್ರೊಜೆಕ್ಷನಲ್ ವೀಕ್ಷಣೆಗಳಾಗಿ ನಿರ್ಮಿಸಲು ನಿಮಗೆ ಹೇಳಿದ್ದೆವು ಈ ರೀತಿಯ ಪಿನ್ ರಚನೆಯನ್ನು ನಾವು ಹೊಂದಿದ್ದೇವೆ ಈ ಪಿನ್ ರೀತಿಯ ರಚನೆಯ ದೃಷ್ಟಿಕೋನಗಳಲ್ಲಿ ನಾವು ಪಡೆಯಲಿರುವ ಉತ್ತರದಲ್ಲಿ ಈ ಸಂಪೂರ್ಣ ಭಾಗ ಆಗಿ ಬದಲಾಗುತ್ತದೆ ಇದು ಮತ್ತು ಈ ಸಂಪೂರ್ಣ ತ್ರಿಕೋನಕಾರ ಎಂದು ನಾವು ಅದನ್ನು ಆ ರೀತಿಯಾಗಿ ನೋಡುತ್ತೇವೆ ಅದರಲ್ಲಿ ಒಂದು ಡ್ಯಾಶ್ ಲೈನ್ ಇದೆ ನಾವು ಮುಂಭಾಗದ ದೃಷ್ಟಿಕೋನದಿಂದ ನೋಡುತ್ತಿದ್ದರೆ ಆ ಭಾಗವು ಹಿಂದಿನ ಭಾಗದಿಂದ ಮರೆ ಮಾಡಿದೆ ಈ ಸ್ಲಾಟ್ ಅದನ್ನು ನೋಡುವ ನಿಮ್ಮ ಸ್ಥಾನದಲ್ಲಿ ನಾವು ಇರುವುದಿಲ್ಲ ಇದು ಒಂದು ಡ್ಯಾಶ್ ಲೈನ್ ಕಾರಣ ಅದೇ ರೀತಿ ನಾವು ಮೇಲಿನ ದೃಷ್ಟಿಯಿಂದ ನೋಡುತ್ತಿದ್ದರೆ ಇದು ನಾವು ನೋಡಲು ಪ್ರಯತ್ನಿಸುತ್ತಿರುವ ಮೊದಲ ಕೋನದ ಪ್ರೊಜೆಕ್ಷನ್ ಆದ್ದರಿಂದ ಇದು ಮುಂಭಾಗದ ನೋಟವಾಗಿದೆ ಮೇಲಿನ ಯೋಜಿತ ಒಂದರಿಂದ ಇದು ಉನ್ನತ ದೃಷ್ಟಿಕೋನವಾಗಿದೆ ಈ ಸಂಪೂರ್ಣ ಆಯತವನ್ನು ನಾವು ನೋಡುತ್ತೇವೆ ಅದು ಹೊರಬರುತ್ತದೆ ಹಾಗೆ ಮತ್ತು ಈ ಸಂಪೂರ್ಣ ಇಳಿಜಾರಾದ ಸಾಲುಗಳು ಯೋಜಿಸಲಾಗಿದೆ ಅಂತಹ ರೀತಿಯಲ್ಲಿ ನಾವು ಒಂದು ಸಾಲನ್ನು ನೋಡುತ್ತೇವೆ ಈ ಸಂಪೂರ್ಣ ವಿಷಯ ಮತ್ತು ಇದನ್ನು ನಾವು ಮಧ್ಯದಲ್ಲಿ ನೋಡುತ್ತೇವೆ ಮತ್ತೆ ಈ ಭಾಗ ಅದರ ಹಿಂಭಾಗದ ಈ ಸಂಪೂರ್ಣ ಭಾಗವು ಇನ್ನೂ ಒಂದು ರೇಖೆಯಾಗಿ ನಾವು ನೋಡುತ್ತೇವೆ ಈ ಭಾಗವು ಆ ಲಂಬ ಭಾಗದ ಯಾವುದೇ ಲಂಬವಾಗಿ ನಾವು ಅದನ್ನು ಲಂಬವಾಗಿ ನೋಡುತ್ತೇವೆ ಮತ್ತೆ ಈ ಸಂಪೂರ್ಣ ಭಾಗವನ್ನು ನಾವು ಈ ರೀತಿ ನೋಡುತ್ತೇವೆ ಮತ್ತು ಇದನ್ನು ನಾವು ಹಾಗೆ ನೋಡುತ್ತೇವೆ ಮತ್ತು ಈ ಭಾಗವನ್ನು ನಾವು ಆ ರೀತಿಯಲ್ಲಿ ನೋಡುತ್ತೇವೆ ಮತ್ತು ಈ ಸಂಪೂರ್ಣ ಸಾಲನ್ನು ನಾವು ಆ ರೀತಿಯಲ್ಲಿ ಗಮನಿಸುತ್ತೇವೆ ಮತ್ತು ಹಿಂಭಾಗದ ಅದರ ಸಮಾನಾಂತರವಾಗಿ ಬಹುಶಃ ಅದು ಸಾಲಾಗಿದ್ದರೆ ಮತ್ತೆ ನಾವು ಅದನ್ನು ಆ ರೀತಿಯಲ್ಲಿ ನೋಡುತ್ತೇವೆ ಈ ದೃಷ್ಟಿಕೋನಗಳನ್ನು ನಾವು ನೋಡುವ ರೀತಿ ಮತ್ತು ಅದನ್ನು ನಿರ್ಮಿಸಲು ಪ್ರಯತ್ನಿಸುತ್ತೇವೆ ಅದು ಏನಾದರೂ ಆಗಿದ್ದರೆ ಎಡ ದಿಕ್ಕಿನಿಂದ ನಾವು ಬಲಭಾಗವನ್ನು ನೋಡಲು ಬಯಸುತ್ತೇವೆ ಬಲಭಾಗದ ಲಂಬ ಸಮತಲಕ್ಕೆ ನಾವು ಈ ಅಂಶಗಳನ್ನು ಮತ್ತು ಮುಂತಾದವುಗಳನ್ನು ಯೋಜಿಸಬೇಕು ನಾವು ಈ ಸಾಲುಗಳಿಗೆ ಸಮಾನಾಂತರವಾಗಿ ಮಾಡಿದರೆ ನಾವು ಅನ್ನೂ ನಿರ್ಮಿಸಲಿದ್ದೇವೆ ಈ ಉದ್ದವನ್ನು ನಾವು ಇಲ್ಲಿ ಹೊಂದಿದ್ದೇವೆ ಮತ್ತು ಎತ್ತರವಿದೆ ಆ ಎತ್ತರವನ್ನು ನಾವು ಇಲ್ಲಿ ನೋಡಲಿದ್ದೇವೆ ಆದ್ದರಿಂದ ಈ ಸಾಲು ನಾವು ಬೇರೆ ಬಣ್ಣವನ್ನು ಬಳಸೋಣ ಈ ಭಾಗದಲ್ಲಿ ನಾವು ಅದನ್ನು ಗಮನಿಸುತ್ತೇವೆ ಆ ರೀತಿಯಲ್ಲಿ ಮತ್ತು ಮಧ್ಯಮ ರೇಖೆ ಇರುತ್ತದೆ ಆದ್ದರಿಂದ ಅಲ್ಲಿಂದ ಮಧ್ಯಮ ರೇಖೆ ಇದು ಲಂಬ ಸಮತಲದ ಮೇಲೆ ಪ್ರಕ್ಷೇಪಿಸಲಾದ ಸಂಪೂರ್ಣ ಇಳಿಜಾರಾಗಿದೆ ಇಲ್ಲಿ ಎಲ್ಲಾ ರೀತಿಯಲ್ಲಿ ಹೋಗುತ್ತದೆ ಅದೇ ರೀತಿ ಇಲ್ಲಿ ಈ ದೂರವು ಈ ದೂರವು ಸಮಾನವಾಗಿರುತ್ತದೆ ನಾವು ರೇಖೆಯನ್ನು ಪಡೆಯುತ್ತೇವೆ ಮತ್ತು ಇದು ಈ ಹಂತದವರೆಗೆ ಪಿನ್ನಂತೆ ಇರುತ್ತದೆ ಏಕೆಂದರೆ ಇಲ್ಲಿ ನಾವು ಈ ಸ್ಲಾಟ್ ಅನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಮತ್ತು ಹೀಗೆ ಮತ್ತು ಇತ್ಯಾದಿ ಮತ್ತು ನಾವು ಈ ಭಾಗವನ್ನು ಅಳಿಸುತ್ತಿದ್ದರೆ ನಾವು ಪಡೆಯಬೇಕಾದ ನೋಟ ಇದು ಎಂದು ಪುನಃ ತೋರಿಸೋಣ ಆ ಉದಾಹರಣೆಯನ್ನು ನೋಡಿದ ನಂತರ ನಾವು ಮುಂದಿನದಕ್ಕೆ ಹೋಗೋಣ ವಿಶಿಷ್ಟವಾದ ಆಟೋಮೊಬೈಲ್ ಕಾರಿಗೆ ಮೊದಲನೆಯ ಮೂರನೇ ಕೋನದ ಪ್ರಕ್ಷೇಪಗಳ ನಡುವಿನ ವ್ಯತ್ಯಾಸವನ್ನು ನಾವು ತ್ವರಿತವಾಗಿ ನೋಡೋಣ ಇದು ಕೆಲವು ಚಕ್ರಗಳನ್ನು ಹೊಂದಿರುವ ಆಟೋಮೊಬೈಲ್ ಕಾರ್ ಇದೆ ಎಂದು ಪರಿಗಣಿಸೋಣ ಬಾನೆಟ್ ಮತ್ತು ಬೂಟ್ ಸ್ಪೇಸ್ ಇತ್ಯಾದಿ ಪ್ರಕ್ಷೇಪಗಳನ್ನು ಹೊಂದಿರುವ ನಾವು ಗಮನಿಸಲು ಬಯಸುವ ಕಾರು ಏಕೆಂದರೆ ಪ್ರಕ್ಷೇಪಗಳು ನೈಜ ಉದ್ದಗಳನ್ನು ಎಷ್ಟು ಮಿಲಿಮೀಟರ್ಗಳನ್ನು ನೀಡುತ್ತದೆ ಅದರ ಮೇಲೆ ನಾವು ಮೂರು ಆಯಾಮದಿಂದ ಅದನ್ನು ನೇರವಾಗಿ ಪಡೆಯಲು ಸಾಧ್ಯವಿಲ್ಲ ಏಕೆಂದರೆ ಇದರಲ್ಲಿ ಕೆಲವು ಅಸ್ಪಷ್ಟತೆಗಳಿವೆ ಆದ್ದರಿಂದ ಮೊದಲು ಪ್ರಕ್ಷೇಪಗಳಿಂದ ನಾವು ಗುರುತಿಸಬೇಕಾದದ್ದು ಯಾವುದೂ ಮೊದಲ ಕೋನ ಪ್ರೊಜೆಕ್ಷನ್ ಆಗಿದ್ದು ಅದು ಮೂರನೇ ಕೋನ ಪ್ರೊಜೆಕ್ಷನ್ ಆಗಿದೆ ಉದಾಹರಣೆಗೆ ನಾವು ಈ ಆಟೋಮೊಬೈಲ್ ಕಾರನ್ನು ಆರಿಸುತ್ತಿದ್ದೇವೆ ಮತ್ತು ಅದರ ಮುಂಭಾಗದ ನೋಟವನ್ನು ನೋಡಲು ಬಯಸುತ್ತೇವೆ ಈ ದಿಕ್ಕಿನಲ್ಲಿ ಬಹುಶಃ ಬದಿಯ ನೋಟವು ಮತ್ತು ಉನ್ನತ ದೃಷ್ಟಿಕೋನವಾಗಿರುತ್ತದೆ ಮತ್ತು ಕೆಳಗಿನಿಂದ ನಾವು ಕೆಳಕ್ಕೆ ನೋಡುತ್ತಿದ್ದರೆ ಇವುಗಳು ನಾವು ಈಗ ನಿರ್ಮಿಸಲು ಹೊರಟಿರುವ ದೃಷ್ಟಿಕೋನಗಳಾಗಿವೆ ಆದ್ದರಿಂದ ನಾವು ಮೊದಲು ಎಲ್ಲ ರಲ್ಲಿ ಮೊದಲ ವೀಕ್ಷಣೆಯನ್ನು ನೋಡೋಣ ಈ ದಿಕ್ಕಿನಲ್ಲಿ ನಾವು ಕಾರಿನ ಮೇಲಿನ ನೋಟವನ್ನು ಗಮನಿಸಬೇಕು ಇದರರ್ಥ ನಾವು ಯಾವುದೇ ಚಕ್ರಗಳನ್ನು ನೇರವಾಗಿ ನೋಡಲಾಗುವುದಿಲ್ಲ ಆ ಭಾಗಗಳಲ್ಲಿರುವ ಈ ನಂತಹದನ್ನು ನಾವು ನೇರವಾಗಿ ನೋಡಲು ಸಾಧ್ಯವಿಲ್ಲ ನಾವು ನೋಡುವ ಕಾರಿನ ಮೇಲಿನ ಭಾಗ ನಾವು ನೋಡಬೇಕಾದ ಆಕಾರ ಆದ್ದರಿಂದ ನಾವು ಆ ಭಾಗಗಳನ್ನು ಗಮನಿಸೋಣ ಆದ್ದರಿಂದ ಮೇಲಿನ ಭಾಗವು ನಾವು ಅನ್ನು ನೋಡಲು ಪ್ರಯತ್ನಿಸುತ್ತಿದ್ದರೆ ಈ ರೀತಿಯ ಬೆಳಕುಗಳಿವೆ ಈ ಸಂಪೂರ್ಣ ಬಾಗಿದ ರೀತಿಯ ಭಾಗವೆಂದರೆ ನಾವು ಆ ಬೊನೆಟ್ ಅನ್ನು ನೋಡುತ್ತೇವೆ ಮತ್ತು ಈ ಮೇಲಿನ ಭಾಗವು ಕಾರಿನ ಈ ಮೇಲಿನ ಭಾಗವಾಗಿದೆ ವಿಂಡ್ಶೀಲ್ಡ್ ನಾವು ಮೇಲ್ಭಾಗದಿಂದ ವೀಕ್ಷಿಸುತ್ತಿರುವ ವಿಂಡ್ಶೀಲ್ಡ್ ಅನ್ನು ನಾವು ಇಲ್ಲಿ ನೋಡಲಿದ್ದೇವೆ ಹಿಂಬದಿ ವೈಪರ್ ಮತ್ತು ಇತರ ವಿಷಯಗಳನ್ನು ನಾವು ಇಲ್ಲಿ ನೋಡುತ್ತೇವೆ ಅಂತೆಯೇ ಇಲ್ಲಿರುವ ಬಂಪರ್ ಭಾಗ ಮತ್ತು ಇತರ ವಸ್ತುಗಳು ಅಗ್ರ ದೃಷ್ಟಿಕೋನದಿಂದ ನಾವು ನೋಡುತ್ತೇವೆ ಏಕೆಂದರೆ ಇದು ಮೊದಲ ಕೋನ ಪ್ರೊಜೆಕ್ಷನ್ ನೀವು ಮೇಲಿನಿಂದ ನೋಡುವಾಗ ಪ್ರೊಜೆಕ್ಷನ್ ಕೆಳಗಿನ ಮಟ್ಟದಲ್ಲಿ ಬರುತ್ತದೆ ಹಾಗಾಗಿ ನಾನು ಇದನ್ನು ಮುಂಭಾಗದ ವೀಕ್ಷಣೆ ಆಗಿ ಮಾಡುತ್ತಿದ್ದರೆ ಇದು ಆಗಿರುತ್ತದೆ ಉನ್ನತ ವೀಕ್ಷಣೆ ನಾವು ಒಂದು ಬದಿಯ ನೋಟವನ್ನು ಗಮನಿಸೋಣ ನಾವು ಎಡ ದಿಕ್ಕಿನಿಂದ ಬಲ ದಿಕ್ಕಿನಲ್ಲಿ ನೋಡಿದರೆ ಸಮತಲವನ್ನು ಹೊಂದಿರುವ ನಾವು ಆ ಸಮತಲಕ್ಕೆ ಹೋಗಲು ಹೊರಟಿರುವ ಪ್ರಕ್ಷೇಪಗಳ ಹೊರತಾಗಿಯೂ ನಾನು ಆ ಸಮತಲವನ್ನು ತಿರುಗಿಸಿದರೆ ಅದು ಹೇಗೆ ಕಾಣುತ್ತದೆ ಈ ಆದ್ದರಿಂದ ನಾವು ಈ ದೀಪಗಳನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಬಹುಶಃ ಆಸನ ವ್ಯವಸ್ಥೆ ಸ್ಟೀರಿಂಗ್ ಮತ್ತು ಇತರ ವಸ್ತುಗಳು ಮತ್ತು ಈ ಟೈರ್ಗಳ ಕೆಲವು ಭಾಗವು ಸಹ ಗೋಚರಿಸುತ್ತದೆ ಆದ್ದರಿಂದ ಟೈರ್ಗಳ ಭಾಗವು ಮತ್ತು ನಾಮಫಲಕ ರಂದುಕ್ಕೆ ಇರುತ್ತದೆ ಏಕೆಂದರೆ ನೀವು ನೋಡುವಂತೆ ಇದು ಸಾಮಾನ್ಯ ಎಡಭಾಗದಂತೆಯೇ ಇರುತ್ತದೆ ಎಡಭಾಗವು ಬಲಭಾಗಕ್ಕೆ ಬರುತ್ತದೆ ಆದ್ದರಿಂದ ಅಗತ್ಯ ಭಾಗಗಳು ಪ್ರಕ್ಷೇಪಗಳು ನೀವು ಮೊದಲ ದೃಷ್ಟಿಕೋನ ಟಾಪ್ ವೀಕ್ಷಣೆ ಮತ್ತು ಎಡಬದಿಯ ವೀಕ್ಷಣೆ ಅವರು ತೊಂಬತ್ತು ಡಿಗ್ರಿ ವಿಷಯವನ್ನು ರೂಪಿಸಬೇಕು ಇನ್ನೊಂದು ವಿಷಯ ನಾವು ಈ ಸಾಲುಗಳಿಗೆ ಸೇರುತ್ತಿದ್ದರೆ ಅವುಗಳು ಒಂದೇ ರೀತಿ ಸರಿದಂತಿವೆ ಆದ್ದರಿಂದ ಪ್ರತಿ ಹಂತವನ್ನು ಆ ಕೆ ಯೋಜಿಸಬೇಕಾಗಿದೆ ಅದೇ ರೀತಿ ನಾವು ಸೆಳೆಯಬೇಕಾದರೆ ವಿಪರೀತ ಸ್ಪರ್ಶಕ ನಾವು ಈ ಸಾಲಿನೊಂದಿಗೆ ಹೊಂದಿಕೆಯಾಗಬೇಕು ಅದೇ ರೀತಿ ಈ ವಿಪರೀತ ಸ್ಪರ್ಶಕವು ಆ ಮಟ್ಟದಲ್ಲಿ ಹೋಗಲು ಎಂದು ಭಾವಿಸೋಣ ಆದ್ದರಿಂದ ನಿಮ್ಮ ಸಂಪೂರ್ಣ ದೃಷ್ಟಿಕೋನ ಈ ರೇಖೆಗಳ ನಡುವೆ ಅನ್ನು ಬಂಧಿಸಬೇಕಾಗಿದೆ ನಾವು ಎಡಭಾಗದಿಂದ ಬಲಕ್ಕೆ ನೋಡುತ್ತಿದ್ದರೆ ನಾವು ಈ ದಿಕ್ಕಿನಲ್ಲಿ ಎಂದು ಕರೆಯುತ್ತೇವೆ ಮತ್ತು ಸಮತಲಕ್ಕೆ ಈ ದಿಕ್ಕಿನಲ್ಲಿ ವೀಕ್ಷಿಸಿ ನಾವು ಅದನ್ನು ಪಡೆಯಬೇಕು ನಾವು ಯಾವುದೇ ವಿಷಯವಾದರೂ ನಾವು ಯೋಜನೆಗೆ ಹೊರಟಿದ್ದರೆ ಈ ಸಂಪೂರ್ಣ ವಿಷಯ ಏಕೆಂದರೆ ಈ ಭಾಗವು ಗೋಚರಿಸುತ್ತದೆ ಈ ಭಾಗವು ನೋನ್ವಿಸಿಬಲೆ ನಾವು ಯೋಜಿಸುತ್ತಿರುವಾಗ ಈ ಸಮತಲಕ್ಕೆ ಮತ್ತೊಮ್ಮೆ ಹೇಳುತ್ತೇನೆ ಎಂದು ನಾನು ನಿಮಗೆ ಹೇಳುತ್ತೇನೆ ನಾವು ನೋಡುವ ಕನ್ನಡಿ ಬಹುಶಃ ಪಾರದರ್ಶಕವಾಗಿದ್ದರೆ ಅದು ಗೋಚರಿಸುವಷ್ಟು ಗೋಚರಿಸುತ್ತದೆ ಮೂಲತಃ ಈ ಬಂಪರ್ ಈ ಟೈರ್ಗಳು ಈ ವಿಂಡ್ಶೀಲ್ಡ್ ಮತ್ತು ನಾವು ನೋಡುವ ಇತರ ವಸ್ತುಗಳು ನಾವು ಎಡ ದಿಕ್ಕಿನ ಕಡೆಗೆ ಬಲಭಾಗದಲ್ಲಿ ನೋಡುತ್ತಿದ್ದರೆ ಇದು ಹಿಂಭಾಗದ ಭಾಗ ಆಗಿದೆ ಹಿಂಭಾಗದ ಆಸನಗಳು ಮತ್ತು ಇತರ ವಿಷಯಗಳು ಸೂಚಕ ದೀಪಗಳು ಮತ್ತು ಇತರ ವಸ್ತುಗಳು ನಾವು ಕೆಳಗಿನ ನೋಟವನ್ನು ನೋಡೋಣ ಕಾರನ್ನು ನಾವು ಕೆಳಭಾಗದಿಂದ ನೋಡುತ್ತಿದ್ದರೆ ಮೇಲಿರುವ ದೃಷ್ಟಿಕೋನ ಅದರ ಮೇಲೆ ಏನು ಹೇಳುತ್ತದೆ ಎಂಬುದು ನಮ್ಮ ಭಾವನೆಯಾಗಿದೆ ಅಂದರೆ ನಾವು ಕೆಳಭಾಗದ ಕಡೆ ನೋಡುವ ಕಾರು ಕೆಳಗೆ ಅನ್ನು ಕರೆಯುತ್ತೇವೆ ಮತ್ತು ಈ ಮುಂಭಾಗದ ವೀಕ್ಷಣೆಯ ಮೇಲ್ಭಾಗದಲ್ಲಿ ಬರುತ್ತದೆ ಆದ್ದರಿಂದ ನಾವು ಕೆಳಗಿನಿಂದ ನೋಡುತ್ತಿದ್ದರೆ ಚಕ್ರಗಳು ಶಾಫ್ಟ್ ಭೇದಾತ್ಮಕ ಮತ್ತು ಇತರ ಹಲವು ವಿಷಯಗಳನ್ನು ನಾವು ನೋಡುತ್ತೇವೆ ಮೈನ್ ಕಾರ್ಯವಿಧಾನ ಮತ್ತು ಇತರ ವಸ್ತುಗಳು ಮೂರನೇ ಕೋನ ಪ್ರಕ್ಷೇಪಣದಲ್ಲಿ ಮೊದಲ ಕೋನದ ಪ್ರಕ್ಷೇಪಣದಿಂದ ಮೂರನೇ ಕೋನದ ಪ್ರಕ್ಷೇಪಣವು ಎಷ್ಟು ವಿಭಿನ್ನವಾಗಿದೆ ಎಂಬುದನ್ನು ನಾವು ನೋಡೋಣ ಮತ್ತು ಪಾರದರ್ಶಕ ಗೋಡೆಗಳಿಂದ ಸುತ್ತುವರೆದಿರುವ ಮೂರನೆಯ ಚತುರ್ಭುಜ ಗೋಡೆಯಿಂದ ನಾವು ಈ ಸಂಪೂರ್ಣ ವಸ್ತುವನ್ನು ಆ ಗೋಡೆಗಳಿಗೆ ಅಪಾರದರ್ಶಕ ಮತ್ತು ಪಾರದರ್ಶಕ ಗೋಡೆಗಳ ಮೇಲೆ ಯೋಜಿಸಬೇಕಾಗಿದೆ ಫ್ಲಿಪಾ ಸೂಕ್ತವಾದ ಸ್ಥಳಗಳಲ್ಲಿ ಈ ವಿಷಯಗಳನ್ನು ತಿರುಗಿಸುತ್ತದೆ ಒಂದು ರೀತಿಯ ವಿಷಯವನ್ನು ರೂಪಿಸುತ್ತದೆ ನಂತರ ನಾವು ಮೂರನೇ ಕೋನದ ಪ್ರಕ್ಷೇಪಣದಲ್ಲಿ ಈ ಸಂಪೂರ್ಣ ಚಿತ್ರವನ್ನು ಹೊಂದುತ್ತೇವೆ ನಾವು ಅದನ್ನು ಎಚ್ಚರಿಕೆಯಿಂದ ನೋಡೋಣ ಮುಂಭಾಗದ ವೀಕ್ಷಣೆ ಮೊದಲ ಕೋನದ ಪ್ರಕ್ಷೇಪಣದಲ್ಲಿ ಬದಲಾಗುತ್ತಿಲ್ಲ ಮೊದಲ ಕೋನ ನಾವು ಎರಡು ಬಣ್ಣಗಳನ್ನು ಬಳಸೋಣ ಆದ್ದರಿಂದ ಇದು ಮೊದಲ ಕೋನ ಯೋಜನೆಗಾಗಿ ಸ್ಪಷ್ಟವಾಗಿರುತ್ತದೆ ನೋಟ ಇದನ್ನು ಮೂರನೇ ಕೋನದ ಪ್ರಕ್ಷೇಪಣಕ್ಕಾಗಿ ಕೆಂಪು ಬಣ್ಣದಿಂದ ತೋರಿಸಲು ನಮಗೆ ಅವಕಾಶ ಮಾಡಿಕೊಡಿ ಅದನ್ನು ಕಪ್ಪು ಬಣ್ಣದಿಂದ ತೋರಿಸೋಣ ಮೊದಲ ಕೋನದ ಪ್ರಕ್ಷೇಪಣ ಮತ್ತು ಮೂರನೇ ಕೋನದ ಪ್ರಕ್ಷೇಪಣಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಮುಂಭಾಗದ ನೋಟಕ್ಕೆ ಸಂಬಂಧಿಸಿದಂತೆ ನಾವು ಮೇಲ್ಭಾಗದಿಂದ ನೋಡುತ್ತೇವೆ ಮೇಲಿನ ನೋಟವು ಕೆಳಭಾಗವನ್ನು ಕೆಳಭಾಗದಲ್ಲಿ ನಿರ್ಮಿಸುತ್ತದೆ ಮೊದಲ ಕೋನದ ಪ್ರಕ್ಷೇಪಣಕ್ಕೆ ಒಂದು ಟಾಪ್ಯು ಎಂದು ಹೇಳಿ ಮೂರನೇ ಕೋನ ಪ್ರಕ್ಷೇಪಣದ ಸಂದರ್ಭದಲ್ಲಿ ನೀವು ಮೇಲಿನ ವೀಕ್ಷಣೆ ಇಂದ ನೋಡುತ್ತಿರುವಾಗ ಇದನ್ನು ಮೂರನೇ ಚತುರ್ಥಾಂಕ ದಲ್ಲಿ ಮೇಲಿನ ಸಮತಲಕ್ಕೆ ಯೋಜಿಸಲಾಗುತ್ತದೆ ಅದು ಮೇಲಿನ ಮಟ್ಟದಲ್ಲಿ ಬರುತ್ತದೆ ಹಾಗಾಗಿ ಮೂರನೇ ಚತುರ್ಥಾಂಕದಲ್ಲಿ ಹೆಚ್ಚು ಕಡಿಮೆ ಕನ್ನಡಿಯಂತೆ ಕಾರಿನ ಬದಿಯನ್ನು ವೀಕ್ಷಿಸಬಹುದು ಮತ್ತು ಯಾವುದೇ ರೀತಿಯ ವೀಕ್ಷಣಾ ಯೋಜನೆಯನ್ನು ನಾವು ಹೊಂದಿರಬಹುದು ಕನ್ನಡಿಯಲ್ಲಿ ಅನ್ನು ಹೊಂದಿರುವ ಪ್ರಕ್ಷೇಪಣ ನೋಡಿದರೆ ನಾವು ಮೂರನೇ ಕೋನ ಪ್ರೊಜೆಕ್ಷನ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ನಿಮ್ಮ ಗೋಡೆಗಳು ಕನ್ನಡಿ ರೀತಿಯ ವಸ್ತುಗಳು ನಿಮ್ಮ ಕಡೆಯಿಂದ ಅಪಾರದರ್ಶಕವಾಗಿವೆ ಆದರೆ ಆಂತರಿಕವಾಗಿ ನಾವು ಮೂರನೇ ಚತುರ್ಥಾಂಕದಲ್ಲಿ ಏನು ಪಡೆಯುತ್ತಿದ್ದೇವೆ ಎಂದು ನೋಡಿದರೆ ನಾವು ಅದನ್ನು ತಿರುಗಿಸಿದರೆ ನಾವು ಆ ಪ್ರಕ್ಷೇಪಣವನ್ನು ಪಡೆಯುತ್ತೇವೆ ಎಂದು ನೋಡಿ ಆದ್ದರಿಂದ ನೀವು ಅದನ್ನು ಮೂರನೇ ಕ್ವಾಡ್ರಾಂಟ್ನಲ್ಲಿ ಕಾರಿನ ಮೇಲ್ಭಾಗದಲ್ಲಿ ಹೊಂದಿರುವ ಕನ್ನಡಿಯಂತಿದೆ ಮತ್ತು ಆ ಕನ್ನಡಿಯ ಮೇಲೆ ನೀವು ಅದನ್ನು ಹೊಂದಿರುವ ಯಾವುದೇ ಪ್ರೊಜೆಕ್ಷನ್ ಅನ್ನು ನಾವು ನೋಡುತ್ತಿದ್ದರೆ ನಾವು ನಿಮ್ಮ ಮೂರನೇ ಕೋನದ ಪ್ರೊಜೆಕ್ಷನ್ ಅನ್ನು ಪಡೆಯುತ್ತೇವೆ ಬಹುಶಃ ನಿಮ್ಮ ಕಾರು ಎಲ್ಲೋ ಇದೆ ನಾವು ಇದನ್ನು ಒಂದು ಕನ್ನಡಿ ಎಂದು ಕರೆಯೋಣ ಮೇಲಿನಿಂದ ನೀವು ಅದನ್ನು ನೋಡಲು ಸಾಧ್ಯವಿಲ್ಲ ಆದರೆ ಅದು ಒಂದು ಕನ್ನಡಿಯಾಗಿರುವುದರಿಂದ ಈ ವಸ್ತು ಏನೇ ಇರಲಿ ಕನ್ನಡಿಯು ನಾವು ನೇರವಾಗಿ ಏನು ಮಾಡಲಿದ್ದೇವೆ ಎಂದು ನಾವು ನೋಡಲು ಹೊರಟಿದ್ದೇವೆ ಈ ಸಂಪೂರ್ಣ ಮೂರನೇ ಒಂದನ್ನು ತಿರುಗಿಸುತ್ತದೆ ಮೂರನೇ ಒಂದು ಅದನ್ನು ಅಲ್ಲಿಯೇ ಇರಿಸಿ ಆದ್ದರಿಂದ ಇದು ಕನ್ನಡಿಯಂತೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಿಮ್ಮ ಮೇಲಿನ ದೃಷ್ಟಿಕೋನವು ನೇರವಾಗಿ ಟಾಪ್ ಬದಿಯಲ್ಲಿ ಬರುತ್ತದೆ ಇದು ಮೊದಲ ಚತುರ್ಥಾಂಕ ಪ್ರೊಜೆಕ್ಷನ್ ರಲ್ಲಿ ನಿಮ್ಮ ಉನ್ನತ ದೃಷ್ಟಿಕೋನಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಮೊದಲ ಕೋನ ಪ್ರಕ್ಷೇಪಣದಲ್ಲಿ ಮೇಲಿನ ದೃಷ್ಟಿಕೋನವು ಮೂರನೇ ಕೋನದ ಪ್ರೊಜೆಕ್ಷನ್ನಲ್ಲಿ ಕೆಳಗಿನ ಹಂತದಲ್ಲಿ ಬರುತ್ತದೆ ನಿಮ್ಮ ಉನ್ನತ ದೃಷ್ಟಿಕೋನವು ಉನ್ನತ ಮಟ್ಟದಲ್ಲಿ ಹೋಗುತ್ತದೆ ಈಗ ನಾವು ಪಕ್ಕದ ನೋಟವನ್ನು ನೋಡೋಣ ನಾವು ಅದನ್ನು ಎಡಭಾಗದಿಂದ ಪರಿಶೀಲಿಸಿದರೆ ವೀಕ್ಷಣೆಯನ್ನು ಬಲಭಾಗದಲ್ಲಿ ಯೋಜಿಸಲಾಗುವುದು ಮತ್ತು ನಾವು ಅಪಾರದರ್ಶಕ ಪ್ಲೇಟ್ ಅನ್ನು ತೆರೆಯುತ್ತೇವೆ ಅದು ಎಡಬದಿಯ ಕನ್ನಡಿಯಂತೆಯೇ ಇರುತ್ತದೆ ಏಕೆಂದರೆ ಇದು ಕನ್ನಡಿ ನಾವು ಅದನ್ನು ಗಮನಿಸುತ್ತಿದ್ದರೆ ಈ ದಿಕ್ಕಿನಿಂದ ಗಮನಿಸಿದರೆ ಈ ಸಂಪೂರ್ಣ ವಸ್ತುವು ಕನ್ನಡಿಯಂತೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಆ ಕನ್ನಡಿಯಲ್ಲಿ ಆಂತರಿಕವಾಗಿ ಯಾವುದೇ ಪ್ರೊಜೆಕ್ಷನ್ ಏನೇ ಇರಲಿ ನಾನು ಏನೇ ಮಾಡಿದರೂ ಅದು ಆಗುತ್ತದೆ ನಾವು ಮೂರನೇ ಕೋನದ ಪ್ರಕ್ಷೇಪಣಲ್ಲಿ ಸೈಡ್ ನೋಟವನ್ನು ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಕಪ್ಪು ಬಣ್ಣವನ್ನು ಬಳಸೋಣ ಆದ್ದರಿಂದ ನಿಮ್ಮ ಎಡಭಾಗದ ವೀಕ್ಷಣೆ ಮೊದಲ ಕೋನದಲ್ಲಿ ಬಲಭಾಗಕ್ಕೆ ಮೂರನೇ ಕೋನದಲ್ಲಿ ಇದು ನೇರವಾಗಿ ಎಡಭಾಗ ಮೇಲೆ ಬರುತ್ತದೆ ಅದೇ ರೀತಿ ಇತರ ವೀಕ್ಷಣೆಗಳು ಮೊದಲ ಕೋನದಲ್ಲಿ ಕೆಳಗಿನ ದೃಷ್ಟಿಕೋನವು ಮೇಲಕ್ಕೆ ಹೋಗುತ್ತದೆ ಮೂರನೇ ಕೋನದಲ್ಲಿ ಕೆಳಗಿನ ದೃಷ್ಟಿಕೋನವು ಮೊದಲ ಕೋನದಲ್ಲಿ ರಲ್ಲಿ ಬರುತ್ತದೆ ಬಲಬದಿಯ ನೋಟ ಎಡಭಾಗದ ಮೇಲೆ ಬರುತ್ತದೆ ಇದು ಮೂರನೇ ಕೋನದ ಪ್ರಕ್ಷೇಪಣಕ್ಕೆ ಸರಿಯಾದ ಭಾಗವಾಗಿದೆ ಆದ್ದರಿಂದ ಬಲಭಾಗದಲ್ಲಿರುವ ಬಲಭಾಗಕ್ಕೆ ಬರುತ್ತವೆ ಎಡಭಾಗವು ಎಡಭಾಗದಲ್ಲಿ ಬರುತ್ತದೆ ಮೇಲ್ಭಾಗದಲ್ಲಿ ಮೇಲಕ್ಕೆ ಬರುತ್ತದೆ ಕೆಳಭಾಗವು ಕೆಳಭಾಗದಲ್ಲಿ ಬರುತ್ತದೆ ಅದರ ಹೆಚ್ಚಿನ ಕನ್ನಡಿಗಳು ಆ ಮೇಲ್ಮೈಗೆ ಬದ್ಧವಾಗಿವೆ ಮತ್ತು ನೀವು ಈಗಾಗಲೇ ಪಡೆದ ಆ ಪ್ರಕ್ಷೇಪಗಳನ್ನು ನೀವು ತೆರೆದಿದ್ದೀರಿ ಇದು ನೀವು ಅದನ್ನು ಪಡೆಯುವ ಮಾರ್ಗವಾಗಿದೆ ಇನ್ನು ಕೆಲವು ಪ್ರಕ್ಷೇಪಗಳನ್ನು ಊಹಿಸೋಣ ಉದಾಹರಣೆಗೆ ನಾವು ಈ ಮೂರುಡಿ ರೀತಿಯನ್ನು ಹೊಂದಿದ್ದೇವೆ ಸಾಮಾನ್ಯವಾಗಿ ಯಾವುದೇ ಶಾಫ್ಟ್ ಅನ್ನು ಅಮಾನತುಗೊಳಿಸಲು ಉದಾಹರಣೆಗೆ ಆ ಮೂಲಕ ಹಾದುಹೋಗುವ ಕೆಲವು ಶಾಫ್ಟ್ ಅನ್ನು ಬೆಂಬಲ ಅಥವಾ ಮಾಸ್ಟ್ ಆಗಿ ಇರಿಸಲು ನಾವು ಬಯಸುತ್ತೇವೆ ಈ ಯಾಂತ್ರಿಕ ಅಂಶವನ್ನು ಹೊಂದಿರುವ ರಂಧ್ರವನ್ನು ಅಗೆಯುವ ಬದಲು ನಾವು ಅದನ್ನು ಹಿಡಿದಿಡಲು ಬಯಸುತ್ತೇವೆ ಕಂಬದಂತಹದ್ದು ಈ ಮಟ್ಟದಲ್ಲಿ ಅದನ್ನು ಬೋಲ್ಟ್ ಮಾಡಬಹುದು ಆದ್ದರಿಂದ ಒಬ್ಬರು ಅದನ್ನು ಈ ಮಟ್ಟದಲ್ಲಿ ಬೋಲ್ಟ್ ಮಾಡಬಹುದು ಒಂದು ರೀತಿಯ ಒಲವು ಮತ್ತು ಒಬ್ಬರು ನಿಜವಾಗಿಯೂ ಧ್ರುವವನ್ನು ಅಮಾನತುಗೊಳಿಸಬಹುದು ಆ ಉದ್ದೇಶಕ್ಕಾಗಿ ನಾವು ಈ ರೀತಿಯ ವಸ್ತುವನ್ನು ಬಳಸುತ್ತೇವೆ ಹಾಗಿದ್ದಲ್ಲಿ ನಾವು ಈ ಪ್ರಕ್ಷೇಪಣಗಳನ್ನು ಈ ಕಡೆಯಿಂದ ಸೆಳೆಯಬಹುದೇ ಏಕೆಂದರೆ ನಮ್ಮ ಪರಿಭಾಷೆಗಳು ಎಲ್ಲೆಲ್ಲಿ ಬಾಣವಿದೆಯೋ ಅದು ಮುಂಭಾಗದ ನೋಟಕ್ಕೆ ನಿರ್ದೇಶನವಾಗಿದೆ ಇದು ಮೊದಲ ವಿಷಯ ಆದ್ದರಿಂದ ನಾವು ಟಾಪ್ ವ್ಯೂ ಮತ್ತು ಸೈಡ್ ವ್ಯೂನಿಂದ ಮುಂಭಾಗದ ನೋಟದಿಂದ ಯಾವ ವಿಷಯಗಳನ್ನು ವೀಕ್ಷಿಸುತ್ತೇವೆ ಎಂಬುದರ ಕುರಿತು ಯೋಚಿಸಿ ಸರಿ ನಾವು ಅದನ್ನು ಮುಂಭಾಗದ ನೋಟದಲ್ಲಿ ಕೆಲಸ ಮಾಡೋಣ ಆದ್ದರಿಂದ ನಾವು ಈ ದಿಕ್ಕಿನಲ್ಲಿ ಅನ್ನು ಗಮನಿಸುತ್ತಿದ್ದರೆ ಈ ಭಾಗವು ಸಂಪೂರ್ಣವಾಗಿ ಗೋಚರಿಸುತ್ತದೆ ಆದ್ದರಿಂದ ಭಾಗ ಆ ಆಗಿರುತ್ತದೆ ನಾವು ನೋಡಲಾಗದ ವೃತ್ತಾಕಾರದ ರಂಧ್ರ ಅದರಲ್ಲಿದೆ ಆದ್ದರಿಂದ ಇಲ್ಲಿ ಡ್ಯಾಶ್ ರೇಖೆಗಳು ಕಾರಣ ಅದು ವ್ಯಾಸದಿಂದ ಸುತ್ತುವರಿಯಲ್ಪಟ್ಟಿದೆ ಆದ್ದರಿಂದ ಅವು ಡ್ಯಾಶ್ ಮಾಡಿದ ರೇಖೆಗಳು ಅದನ್ನು ನಮೂದಿಸಿ ಇದು ಒಂದು ವೃತ್ತ ಆದ್ದರಿಂದ ನಾವು ಅಕ್ಷ ರೇಖೆಯನ್ನು ಹೊಂದಿದ್ದೇವೆ ಆದ್ದರಿಂದ ಅಕ್ಷವು ಡ್ಯಾಶ್ ಡಾಟ್ ಲೈನ್ ಮತ್ತು ಇದು ಬೇಸೈನ್ ಎರಡನೇ ಈ ಭಾಗ ಈ ಭಾಗವು ಅನ್ನು ನಾವು ನೋಡುತ್ತೇವೆ ಮತ್ತು ಮುಂದುವರಿದು ಈ ಇನ್ನಷ್ಟು ಕೆಳಗೆ ಹೋಗುತ್ತದೆ ಆದ್ದರಿಂದ ಈ ಭಾಗದವರೆಗೆ ನಾವು ಒಂದು ರೇಖೆಯನ್ನು ನೋಡಬೇಕು ಆದ್ದರಿಂದ ಆ ಭಾಗದವರೆಗೆ ನಾವು ಒಂದು ರೇಖೆಯನ್ನು ನೋಡುತ್ತೇವೆ ಮತ್ತು ಈ ಭಾಗವು ಸಂಪೂರ್ಣವಾಗಿ ಕೆಳಗಿನ ಸ್ಪರ್ಶವನ್ನು ಪಡೆಯುತ್ತದೆ ಆದ್ದರಿಂದ ಇಡೀ ಭಾಗ ಅಲ್ಲಿಗೆ ತಲುಪುತ್ತದೆ ಅಂತೆಯೇ ಈ ಭಾಗ ಅಲ್ಲಿ ಇದೇ ನಂತರ ಲಂಬ ಸಮತಲ ರೇಖೆಯಿದೆ ಈ ಭಾಗವು ಮುಂದೆ ಅದನ್ನು ಸ್ಪರ್ಶಿಸುತ್ತದೆ ಸಮರ್ಪಕವಾದ ನಿಖರತೆಯ ಅಳತೆಯ ಆಧಾರದ ಮೇಲೆ ನಿಖರವಾದ ಆಯಾಮಗಳನ್ನು ನಾವು ನಿರ್ಮಿಸುತ್ತೇವೆ ನಂತರ ನಾವು ಆ ಸಾಲನ್ನು ನೋಡುವ ಸ್ಥಿತಿಯಲ್ಲಿದ್ದೇವೆ ಇದು ಸಂಪೂರ್ಣ ಅರ್ಧವೃತ್ತವಾಗಿದ್ದು ಅದನ್ನು ತೋರಿಸಲಾಗುವುದು ಅಂದರೆ ಒಂದು ರೇಖೆ ಎಂದು ಊಹಿಸಲಾಗುತ್ತದೆ ಆದ್ದರಿಂದ ಈ ಇಡೀ ಭಾಗವು ಸಮತಲದ ಭಾಗವು ಸಂಪೂರ್ಣವಾಗಿ ಆಗಿದೆ ಇದನ್ನು ನೇರ ರೇಖೆಯಂತೆ ನೋಡುತ್ತಾರೆ ಆದ್ದರಿಂದ ಸಂಪೂರ್ಣ ನೇರ ರೇಖೆ ಅಂದರೆ ಅದೇ ರೀತಿ ಕೆಳಭಾಗದಲ್ಲಿ ಇಡೀ ಅರ್ಧ ವೃತ್ತವನ್ನು ನಾವು ಈ ರೀತಿಯಾಗಿ ನೋಡುತ್ತೇವೆ ಅಂಚಿನ ಆದ್ದರಿಂದ ಇದು ಪ್ರೀತಿಯ ವಸ್ತುವಿನಂತೆ ಹೆಚ್ಚು ಆದ್ದರಿಂದ ಈ ಅಂಚು ಈ ಅಂಚಿನೊಂದಿಗೆ ಹೊಂದಿಕೆಯಾಗುತ್ತದೆ ಮತ್ತು ರಂಧ್ರದ ವೃತ್ತಾಕಾರದ ರಂಧ್ರವಿದೆ ಆದ್ದರಿಂದ ಕನಿಷ್ಠ ಗರಿಷ್ಠ ರೀತಿಯ ರೇಖೆ ಇರುತ್ತದೆ ಆದ್ದರಿಂದ ಡ್ಯಾಶ್ ಮಾಡಿದ ರೇಖೆಗಳು ಈ ಬೋಲ್ಟ್ ವಿಸ್ತರಣೆಯನ್ನು ನಾವು ನೋಡುತ್ತೇವೆ ಮತ್ತು ಇದು ವೃತ್ತಾಕಾರದ ರಂಧ್ರವಾಗಿದೆ ಆದ್ದರಿಂದ ಅಕ್ಷದ ರೇಖೆ ಡ್ಯಾಶ್ ಡಾಟ್ ಡ್ಯಾಶ್ ಡಾಟ್ ಲೈನ್ಗಳಿವೆ ಮುಂಭಾಗದ ನೋಟವು ಈ ರೀತಿ ಕಾಣುತ್ತದೆ ನಾವು ಮೇಲಿನ ವೀಕ್ಷಣೆಯನ್ನು ನೋಡೋಣ ಇದು ಮೊದಲ ಚತುರ್ಥಾಂಕ ಅಥವಾ ಮೊದಲ ಕೋನ ಪ್ರಕ್ಷೇಪಣ ಎಂದು ಭಾವಿಸೋಣ ನಾವು ಮೇಲಿನ ವೀಕ್ಷಣೆ ಇಂದ ನೋಡಿದರೆ ಅದು ಈ ಮುಂಭಾಗದ ವೀಕ್ಷಣೆಯ ಕೆಳಭಾಗಕ್ಕೆ ಹೋಗುತ್ತದೆ ಆದ್ದರಿಂದ ಇದು ಮುಂಭಾಗದ ದೃಷ್ಟಿಕೋನ ಕೆಳಗಿನ ಭಾಗವಾಗಿದೆ ಎಂದು ಭಾವಿಸೋಣ ನಾವು ಈ ಮೇಲ್ನೋಟವನ್ನು ಬರೆಯಬೇಕಾಗಿದೆ ಮೇಲ್ನೋಟಕ್ಕಾಗಿ ನಾವು ಕಾಣೆಯಾಗಿರುವ ಭಾಗವು ಏನೆಂದು ನಾವು ನೋಡುತ್ತೇವೆ ಇದು ಸಂಪೂರ್ಣವಾಗಿ ಕಿತ್ತಳೆ ಬಣ್ಣದಿಂದ ತುಂಬಿದೆ ಮೇಲಿನ ನೋಟದಿಂದ ಈ ಕಿತ್ತಳೆ ಬಣ್ಣದಿಂದ ಸಂಪೂರ್ಣವಾಗಿ ತುಂಬಿದೆ ಎಂದು ಪರಿಗಣಿಸೋಣ ನಾವು ಈ ಸಾಲನ್ನು ನೋಡುತ್ತೇವೆ ನಾವು ಈ ಸಾಲನ್ನು ನೋಡುತ್ತೇವೆ ಮತ್ತು ಇದನ್ನು ಅದೇ ರೀತಿ ಅದು ಅಲ್ಲಿಗೆ ಹೋಗುತ್ತದೆ ಇದು ಎಲ್ಲದರ ಬಳಿ ಎಲ್ಲಾ ರೀತಿಯಲ್ಲಿ ಬರುತ್ತದೆ ಆದ್ದರಿಂದ ಆ ಸಾಲು ಹಸಿರು ಪ್ಯಾಚ್ ಇದೆ ಆದ್ದರಿಂದ ಈ ಸಾಲು ಮತ್ತು ಅದು ಅಲ್ಲಿ ನಿಲ್ಲುತ್ತದೆ ಏಕೆಂದರೆ ನಾವು ಇಲ್ಲಿಂದ ಹಸಿರು ಭಾಗವನ್ನು ನೋಡಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ಅಲ್ಲಿಂದ ಅಲ್ಲಿಗೆ ಹಸಿರು ಭಾಗ ಮತ್ತು ಮತ್ತೆ ನಾವು ಈ ಭಾಗವನ್ನು ನೋಡುತ್ತೇವೆ ಮತ್ತು ಇದು ನಾವು ನೋಡುವ ವಿಧಾನ ಮತ್ತು ಈ ಸಂಪೂರ್ಣ ಭಾಗ ಇಳಿಜಾರಿನ ಈ ಸಂಪೂರ್ಣ ಯೋಜಿತ ಆವೃತ್ತಿಯು ಒಂದು ಭಾಗ ನಾವು ಅಲ್ಲಿ ಇದರ ಹೊರಗೆ ವಿಸ್ತರಣೆಯನ್ನು ನೋಡುತ್ತೇವೆ ಆದ್ದರಿಂದ ನಾವು ಅಂತಹದ್ದನ್ನು ಚಿತ್ರಿಸುತ್ತಿದ್ದರೆ ಈ ವಿಸ್ತರಣಾ ಸಾಲು ನಾವು ಅದನ್ನು ಇಲ್ಲಿ ಎಂದು ನೋಡುತ್ತೇವೆ ಮತ್ತು ಅರ್ಧ ವೃತ್ತ ವೃತ್ತಾಕಾರದ ಭಾಗ ನಾವು ಸ್ವಾಭಾವಿಕವಾಗಿ ನೋಡುತ್ತೇವೆ ಮತ್ತು ಈ ಸರ್ಕಲ್ ಅನ್ನು ನೋಡುತ್ತೇವೆ ನಾವು ಅದನ್ನು ಆ ರೀತಿಯಾಗಿ ನೋಡುತ್ತೇವೆ ಮತ್ತು ಈ ರಂಧ್ರಗಳನ್ನು ಸಹ ನಾವು ಆ ಪ್ರೊಜೆಕ್ಷನ್ನಲ್ಲಿ ನೋಡುತ್ತೇವೆ ಆದ್ದರಿಂದ ಮಧ್ಯಭಾಗವನ್ನು ಸೂಚಿಸುವ ಪ್ಲಸ್ ಚೀನೆಯೊಂದಿಗೆ ರಂಧ್ರಗಳು ಮತ್ತೊಮ್ಮೆ ರಂಧ್ರಗಳು ಮತ್ತು ಚೀನೆ ನಾವು ಇದನ್ನು ಗಮನಿಸುವ ವಿಧಾನವಾಗಿದೆ ಮತ್ತು ನಾವು ಇಲ್ಲಿ ಸಾಕಷ್ಟು ಜಾಗರೂಕರಾಗಿದ್ದರೆ ಕೇಂದ್ರ ರೇಖೆ ಮತ್ತು ಮಧ್ಯದ ರೇಖೆಯನ್ನು ಪಡೆಯಬೇಕು ಹೊಂದಿಕೆಯಾಗಬೇಕು ಮತ್ತು ಈ ಡ್ಯಾಶ್ ಲೈನ್ಗಳು ಸಂಪೂರ್ಣ ಎಂದರೆ ಸ್ಥಿತಿಯ ಗಡಿಗಳು ಮತ್ತು ಈ ಸಂಪೂರ್ಣ ಸ್ಥಾನವು ಹೊಂದಾಣಿಕೆ ಆಗಬೇಕು ಮತ್ತು ಇಲ್ಲಿ ಈ ಸಂಪೂರ್ಣ ವಿಷಯ ಏನೇ ಇರಲಿ ಅದು ಕೂಡ ಹೊಂದಿಕೆಯಾಗಬೇಕು ಮತ್ತು ಈ ಅಕ್ಷದ ರೇಖೆಯು ಇದನ್ನು ಮತ್ತೆ ಹೊಂದಿಸಬೇಕು ಈ ಸಂಕಲನ ಚಿಹ್ನೆ ಇದು ಮೇಲಿನ ದೃಷ್ಟಿಕೋನವು ರಂತೆ ಕಾಣುವ ಮಾರ್ಗವಾಗಿದೆ ನಮ್ಮ ಅಡ್ಡ ನೋಟ ನಿರ್ದೇಶನವು ಈ ಮೊದಲ ಕೋನದ ಪ್ರಕ್ಷೇಪಣವಾಗಿದೆ ಆದ್ದರಿಂದ ಅದು ಬಲಭಾಗದಲ್ಲಿ ಬರುತ್ತದೆ ಅಂದರೆ ಅದು ಇಲ್ಲಿಗೆ ಬರಬೇಕು ಆದ್ದರಿಂದ ನೀವು ಅದನ್ನು ವಿಸ್ತರಿಸಿರುವ ಸಾಲುಗಳು ಈ ಸಾಲುಗಳ ನಡುವೆ ಇರಬೇಕು ಆದ್ದರಿಂದ ನಾವು ನೋಡುತ್ತಿದ್ದರೆ ಈ ದೃಷ್ಟಿಕೋನ ಈ ಸಂಪೂರ್ಣ ಆಯತ ಇದು ರೇಖೆಗಳು ಮತ್ತು ಇದು ಈಗಾಗಲೇ ಯೋಜಿಸಿದೆ ಅದರಲ್ಲಿ ವೃತ್ತವಿದೆ ಅದನ್ನು ನಾವು ಅನ್ನು ಆ ರೀತಿಯಲ್ಲಿ ನೋಡುತ್ತೇವೆ ಮತ್ತು ಈ ಸಂಪೂರ್ಣ ವಲಯ ರೇಖೆಯನ್ನು ಅಲ್ಲಿ ಯೋಜಿಸಲಾಗಿದೆ ಆದ್ದರಿಂದ ನಾವು ಅದನ್ನು ಆಯತಕಾರ ಮತ್ತು ಉಳಿದ ಡ್ಯಾಶ್ ಚುಕ್ಕೆ ರೇಖೆಗಳು ಈ ವೃತ್ತಾಕಾರದ ಸ್ಥಾನಗಳೊಂದಿಗೆ ಹೊಂದಿಕೆಯಾಗುತ್ತದೆ ಅಂತಹ ನಂತಹ ಏನಾದರೂ ನಾವು ಈ ವಿಷಯಗಳನ್ನು ನೋಡುವ ರೀತಿಯಿದ ಜಾಗರೂಕರಾಗಿರಿ ನೀವು ಪ್ರಕ್ಷೇಪಗಳನ್ನು ತೋರಿಸುತ್ತಿರುವಾಗ ನೀವು ಈ ಪ್ರಕ್ಷೇಪಗಳನ್ನು ಯಾದೃಚ್ಛಿಕ ಸ್ಥಳಗಳಲ್ಲಿ ತೋರಿಸುವುದಿಲ್ಲ ನೀವು ಮೂರು ಪೆಟ್ಟಿಗೆಗಳನ್ನು ಮಾಡುತ್ತೀರಿ ಉದಾಹರಣೆಗೆ ಮೊದಲು ನಿರ್ಮಿಸಿದ ಮುಂಭಾಗದ ವೀಕ್ಷಣೆ ಅದಕ್ಕಿಂತ ಕಡಿಮೆ ಒಂದು ನಿರ್ದಿಷ್ಟ ಅಂತರದೊಂದಿಗೆ ಒಂದು ಮುಂಭಾಗದ ನೋಟವನ್ನು ನಿರ್ಮಿಸಬೇಕಾಗಿದೆ ಅದರಲ್ಲಿ ನಾವು ನಾಲ್ಕು ಮಿಲಿಮೀಟರ್ಗಳಿಂದ ವಿಭಿನ್ನವಾದ ಏನನ್ನಾದರೂ ಕಾಣುತ್ತೇವೆ ಇಪ್ಪತ್ತೈದು ಎಲ್ಲಾ ರೀತಿಯ ಗಾತ್ರಗಳಿಂದ ಇಪ್ಪತ್ತೈದು ಮಿಲಿಮೀಟರ್ಗಳಿಗೆ ಪ್ರೀತಿಯ ಶ್ರೇಣಿಗೆ ಅಡ್ಡ ನೋಟ ಮುಂಭಾಗದ ನೋಟದಿಂದ ಬೇರ್ಪಡಿಸಲಾಗಿದೆ ಮತ್ತೆ ಇಲ್ಲಿ ಲಂಬ ಪೆಟ್ಟಿಗೆ ಇದೇ ಇದು ಇನ್ನೊಂದು ಬದಿಯಲ್ಲಿ ಅಡ್ಡ ವೀಕ್ಷಣೆ ಗೆ ಬರುತ್ತದೆ ಮತ್ತು ಈ ಪ್ರೊಜೆಕ್ಷನ್ ಲೈನ್ಗಳು ಹೊಂದಿಕೆಯಾಗಬೇಕು ಅದೇ ರೀತಿ ಈ ಸಾಲುಗಳನ್ನು ನಾವು ನೋಡಬೇಕಾದ ಪ್ರೀತಿಯ ವಿಷಯಗಳನ್ನು ನಾವು ಕಳೆದ ತರಗತಿಯಲ್ಲಿ ಹೇಳಿದಂತೆ ನೀವು ಮೇಲಿನಿಂದ ನೋಡಿದಾಗ ಈ ಸಾಲುಗಳು ಮರೆಯಾಗಿವೆ ವಸ್ತು ಇಲ್ಲ ಆದ್ದರಿಂದ ಅದನ್ನು ಪ್ಲೇನಲ್ಲಿ ತೋರಿಸುವುದು ಇದು ಉತ್ತಮ ಅಭ್ಯಾಸವಾಗಿದೆ ತುಂಬಾ ಧನ್ಯವಾದಗಳು